ಭಾರತದಲ್ಲಿ ಇದುವರೆಗೆ ಪತ್ತೆಯಾದ ಬಂಗಡೆಗಳಲ್ಲಿ ಅತಿ ದೊಡ್ಡದಾದ ಹಾಗೂ ಉದ್ದವಾದ ಬಂಗಡೆ ಮೀನು ಕಾರವಾರದ ಅರಬ್ಬಿ ಸಮುದ್ರದಲ್ಲಿ ಮೀನುಗಾರರ ಬಲೆಗೆ ಬಿದ್ದಿದ್ದು ಮೀನುಗಾರಿಕೆ ವಲಯದಲ್ಲಿ ಕುತೂಹಲ ಮೂಡಿಸಿದೆ ಕಾರವಾರದ ಆಳ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳಿದ್ದ ಆನಂದೂರಾಮ ಹರಿಕಂತ್ರ ಅವರಿಗೆ ಸಂಬಂಧಪಟ್ಟ ಪಾತಿ ದೋಣಿಯ ಬಿಡು ಬಲೆಗೆ ಬಿದ್ದ ಮೀನುಗಳಲ್ಲಿ ಒಂದು ದೊಡ್ಡ ಗಾತ್ರದ ಬಂಗಡೆ ಮೀನು ದೊರೆತಿದ್ದು ಇದನ್ನು ಕಂಡು ಮೀನುಗಾರರೇ ಅಚ್ಚರಿಗೆ ಒಳಗಾಗಿದ್ದಾರೆ ಆನಂದೂರಾಮ ಹರಿಕಂತ್ರ ಅವರಿಂದ बंगड़ी मीनन्नु पड़ेदुकोंड नवीन हरिकंत्र एन्नुववरु ई बंगड़ी मीनन्नु मीनुगारर संघर्ष समितिय जिल्लाध्यक्ष विनायक हरिकंत्र अवरिगे नीडिद्दारे ಇದು ಅತಿ ದೊಡ್ಡ ಉತ್ತರ ಕನ್ನಡದ ಭಾರತ ದೇಶದಲ್ಲಿ ಸಿಕ್ಕಿದಂತ ಹೇಳ ನಮ್ಮ ಮೀನುಗಾರರು ನೋಡಿದಂತ ಇದು ಅತಿ ದೊಡ್ಡ ಬಂಗಡೆ ಅಂತ ಹೇಳಿ ನಾನು ಇಷ್ಟಪಡಿಸ್ತೀನಿ ಅದು ನಮ್ಮ ಪ್ರತಿಯೊಬ್ಬರು ಮೀನುಗಾರ ಎಷ್ಟು ಜನ ಬಂದು ಎಲ್ಲ ಮೀನು ನೋಡಿ ಎಲ್ಲ ನೋಡ್ಕೊಳ್ಳೋದ್ರು ಮೀನುಗಾರರು ಎಲ್ಲ ಬಂದ ಆದ್ರೆ ಯಾರು ಇಷ್ಟು ದೊಡ್ಡ ಮೀನು ಇನ್ನು ತನಕ ಮೀನುಗಾರರು ಇನ್ನು ತನಕ ಎಲ್ಲೂ ಮೀನುಗಾರಿಕೆ ಹೋದಾಗ ಸಿಕ್ಕಿಲ್ಲ ಯಾರು ಯಾರು ಮೀನು ನೋಡಲಿಲ್ಲ ಇಷ್ಟು ದೊಡ್ಡದು ಆದ್ರೆ ನಿನ್ನೆ ಆನಂದೂರಾಮ ಹರಿಕಂತ್ರ ಅವರು ಬೇಡ್ ಬಲೆ ಪಾತಿ ದೋಣಿಗೆ ಹೋದ ಮೀನುಗಾರಿಕೆ ಹೋದಾಗ ಆಳ ಸಮುದ್ರ ಮೀನುಗಾರಿಕೆ ಹೋದ ಅವರು ಸಿಕ್ಕಿದ ಆನಂದ ಕಡೆ ಅವರು ಬೇರೆ ಒಬ್ಬರಿಗೆ ಪದಾರ್ಥ ಗಂತ ಕೊಟ್ಟಿದ್ರು ಆದ್ರೆ ಅವರು ಇಷ್ಟು ದೊಡ್ಡ ಬಂಗಡೆ ಅಂತ ಹೇಳಿ ಅವರು ನಮಗೆ ತಂದು ಕೊಟ್ಟಿದ್ದಾರೆ ಅಂದ್ರೆ ಪ್ರತಿಯೊಬ್ಬರು ಒಂದು ವಿಕ್ಷೇನೆ ಆಗ್ಲಿ ಅಂತ ಹೇಳಿ ಗೊತ್ತಾಗ್ಲಿ ಅಂತ ಹೇಳಿದ್ರೆ ಕಾರವಾರದಲ್ಲಿ ಇಷ್ಟು ದೊಡ್ಡ ಬಂಗಡೆ ಸಿಕ್ಕಿದೆ ಅಂತ ಹೇಳಿ ಅಂದ್ರೆ ಇಷ್ಟು ದೊಡ್ಡ ಬಂಗಡೆ ಇನ್ನು ತನಕ ಯಾರು ಮೀನುಗಾರಾಗ್ಲಿ ಪ್ರತಿಯೊಬ್ಬರು ವಿಜ್ಞಾನ ಸೆಂಟರ್ದಲ್ಲಿ ಯಾರೋ ಒಬ್ಬರು ರೆಕಾರ್ಡ್ ಇಲ್ಲ ಅಂತ ಮೀನುಗಾರಿ ಮೀದ್ ಇಷ್ಟು ದೊಡ್ಡ ಸಿಕ್ಕಿದೆ ಅಂತ ಹೇಳಿದ್ದೆ ಅದಕ್ಕೆ ಈಗ ನಮ್ಮ ಮೀನುಗಾರಿಗೆ ಒಂದು ಸಿಕ್ಕಿದೆ ಅದುವೇ ನಮ್ಮ ಉತ್ತರಾಖಂಡದಲ್ಲಿ ಸ್ಥಳೀಯವಾಗಿ ಸಿಕ್ಕಿದೆಲ್ಲ ಅದೊಂದು ಸ್ವಲ್ಪ ಖುಷಿ ಅಂದ್ರೆ ಇದು ಹೇಳಲಿಕ್ಕೆ ಆಗೋದಿಲ್ಲ ಅಂದ್ರೆ ಇಷ್ಟು ದೊಡ್ಡ ಬಂಗಡೆ ಮೀನು ಇರ್ತದೆ ಅಂತ ಹೇಳಿ ನಾವು ಬುಗಡೆ ನೋಡಿದ್ವಿ ಬೇರೆ ಬೇರೆ ನೋಡಿದ್ವಿ ಎಷ್ಟು ದೊಡ್ಡ ಆಗ್ತದೆ ಸಣ್ಣ ಆಗ್ತದೆ ಅಂತ ಹೇಳಿ ಅದು ಇಷ್ಟು ದೊಡ್ಡ ಬಂಗಡೆ ಸಿಕ್ತದೆ ಅಂತ ಹೇಳಿ ನಾವು ಒಂತರ ಖುಷಿ ಎಕ್ಸೆಂಟ್ ಆಗಿದ್ರು ಕಾರವಾರದ ಅರಬ್ಬಿ ಸಮುದ್ರದಲ್ಲಿ ದೊರೆತ ಬಂಗಡೆ ಮೀನು ಸುಮಾರು 48 ಸೆಂಟಿಮೀಟರ್ ಉದ್ದ ಇದ್ದು ಸುಮಾರು 12 ಸೆಂಟಿಮೀಟರ್ ಅಗಲವಿದೆ ಭಾರತದಲ್ಲಿ ಇದುವರೆಗೆ ದೊರೆತ ಅತಿ ದೊಡ್ಡ ಬಂಗಡೆ ಮೀನು ಎಂಬ ದಾಖಲೆ ಹೊಂದಿರುವ ಗಂಡು ಬಂಗಡೆ 36 ಸೆಂಟಿಮೀಟರ್ ಉದ್ದ ಹಾಗೂ ಹೆಣ್ಣು ಬಂಗಡೆ 42 ಸೆಂಟಿಮೀಟರ್ ಉದ್ದವಿದೆ ಎಂದು ಕಡಲ ಜೀವಶಾಸ್ತ್ರಜ್ಞ ಶಿವಕುಮಾರ್ ಹರಗಿ ಮಾಹಿತಿ ನೀಡಿದ್ದಾರೆ ಕಾರವಾರದಲ್ಲಿ ದೊರೆತ ಬಂಗಡೆ ಮೀನು ಇದ್ದಕ್ಕಿದ್ದಂತೆ ಉದ್ದವಾಗಿದ್ದು ಭಾರತದಲ್ಲಿ ಇದುವರೆಗೆ ಕಂಡುಬಂದ ಬಂಗಡೆಗಳಲ್ಲಿ ಇದು ಅತಿ ದೊಡ್ಡದು ಎಂದು ವಿವರಿಸಿದ್ದಾರೆ ಬಂಗಡೆಯ ಕಣಜವೆಂದೇ ಪ್ರಸಿದ್ಧವಾಗಿರುವ ನಮ್ಮ ಪಶ್ಚಿಮ ಕರಾವಳಿ ಅಥವಾ ಕರ್ನಾಟಕ ಕರಾವಳಿಯಲ್ಲಿ ಇವತ್ತು ಅತಿ ದೊಡ್ಡ ಸೈಜಿನ ಬಂಗಡೆ ಮೀನು ಇವತ್ತು ಕಾರವಾರ ಮೀನುಗಾರರಿಗೆ ದೊರಕಿದೆ ಇದು 48 ಸೆಂಟಿಮೀಟರ್ ಉದ್ದವಿದ್ದು ಸುಮಾರು 6 ಸೆಂಟಿಮೀಟರ್ ಅಗಲವಿದೆ ಹಾಗೆ ಇದು ಅತಿ ಹೆಚ್ಚು ತೂಕ ತೂಕ ಅಂದ್ರೆ 1 ಕೆಜಿ 200 ಗ್ರಾಂ ತೂಕವುಳ್ಳದಾಗಿದೆ ಇದು ಮೊಟ್ಟಮೊದಲ ಬಾರಿಗೆ ನಮಗೆ ಅಥವಾ ಇದು ಹೈಯೆಸ್ಟ್ ರೆಕಾರ್ಡ್ ಅಂತಾನೆ ಹೇಳಬಹುದು ಯಾಕಂದ್ರೆ ಇಲ್ಲಿವರೆಗೆ ನಾವು ಬಂಗಡೆನ ನೋಡಿದೆವೆ ಆದ್ರೆ ಇಷ್ಟು ದೊಡ್ಡ ಸೈಜಿಂದ ಯಾವಾಗೂ ಇಲ್ಲಾಗಿತ್ತು ಮ್ಯಾಕ್ಸಿಮಮ್ 38 ಸೆಂಟಿಮೀಟರ್ ವರೆಗೆ ನಾವು ನೋಡಿದ್ವಿ ಹಾಗೂ ಈಗ ನಾವು ದಾಖಲೆಯನ್ನು ನೋಡೋದಾದ್ರೆ 36 ಸೆಂಟಿಮೀಟರ್ ನಂತ ಗಂಡು ಬಂಗಡೆ ರಿಪೋರ್ಟೆಡ್ ಇದೆ ಮತ್ತು 42 ಸೆಂಟಿಮೀಟರ್ ಹೆಣ್ಣು ಬಂಗಡೆ ಈಗ ಆಲ್ರೆಡಿ ದಾಖಲೆಯಲ್ಲಿದೆ ಆದ್ರೆ ಇವತ್ತು ಸಿಕ್ಕಿರೋದು ಇದು 48 ಸೆಂಟಿಮೀಟರ್ ಇದೆ ಮತ್ತು 1 ಕೆಜಿ ಆ ತೂಕನೇ ನಮಗೆ ಬಹಳ ಕೂತೂಹಲವನ್ನು ಕೊಡ್ತಾ ಇದೆ ಇದು ಹೆಣ್ಣೆ ಇರಬಹುದು ಮೋಸ್ಟ್ಲಿ ಯಾಕಂದ್ರೆ ಹೆಣ್ಣು ಬಂಗಡೆ ಮೀನು ದೊಡ್ಡದಾಗಿ ಬೆಳೆಯುತ್ತದೆ ಮತ್ತು ತೂಕನೂ ಹೆಚ್ಚಾಗುತ್ತದೆ ಸದ್ಯ ವಿದ್ಯಾರ್ಥಿಗಳ ಹಾಗೂ ಸಾರ್ವಜನಿಕರ ವೀಕ್ಷಣೆಗೆ ಅಧ್ಯಯನಕ್ಕೆ ಅನುಕೂಲವಾಗುವಂತೆ ಫಾರ್ಮಲಿನ್ ಹಾಕಿ ಈ ಬಂಗಡೆ ಮೀನನ್ನು ಕಾರವಾರದ ವಿಜ್ಞಾನ ಕೇಂದ್ರದಲ್ಲಿ ಸಂರಕ್ಷಿಸಿ ಇಡಲಾಗುತ್ತಿದೆ ಕೇಂದ್ರ ಪ್ಲಸ್ ನ್ಯೂಸ್ ಕಾರವಾರ